ಮಂಗಳೂರಿನ ಕಾವೂರು ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಎಂಆರ್ಪಿಎಲ್ ವತಿಯಿಂದ ಸಿಎಸ್ಆರ್ ನಿಧಿಯಿಂದ ಸುಮಾರು 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ನೀರಿನ ಟ್ಯಾಂಕ್ ನಿರ್ಮಿಸಿದ್ದು ಎಂದು ಶಾಸಕ ಡಾ ಭರತ್ ಶೆಟ್ಟಿ ವೈ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕರು ಕಾಲೇಜು ಎತ್ತರದ ಪ್ರದೇಶದಲ್ಲಿ ಇರುವುದರಿಂದ ನೀರಿನ ಸಮಸ್ಯೆ ಇತ್ತು. ಮಕ್ಕಳು ಒಂದು ಬಾರಿ ಪ್ರತಿಭಟನೆ ನಡೆಸಿದರೆ ಇದನ್ನು ಮನಗಂಡು ಎಂಆರ್ಪಿಎಲ್ ಅನ್ನು ಸಂಪರ್ಕಿಸಿದಾಗ ಟ್ಯಾಂಕ್ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿದರು. ಇದೀಗ ಕಾಲೇಜಿನ ಸಮಸ್ಯೆ ನಿವಾರಣೆ ಆದಂತಾಗಿದೆ. ಇದಕ್ಕಾಗಿ ಎಂಆರ್ಪಿಎಲ್ ಗೆ ಅಭಿನಂದನೆಗಳು ಎಂದರು. ಸಮಯದಲ್ಲಿ ಕೆಲಸ ಮಾಡಲಿಕ್ಕೆ ಇಮಿಡಿಯೇಟ್ ಆಗಿ ನಾನು ಒಂದೇ ಫೋನಲ್ಲಿ ಅವರು ಇಲ್ಲ ನೀವು ಮಾಡಿ ಮುಂದುವರಿಸಿ ಮಕ್ಕಳಿಗೆ ಏನು ಬೇಕಾದರೂ ಸಹ ಮಾಡಿಕೊಡುವ ಶಾಲೆಗೆ ಏನು ಬೇಕಂತ ಮಾಡಿಕೊಡುವ ನೀವು ನಮಗೆ ಹೇಳಿದ್ರಿ. ಈ ಕೆಲಸವನ್ನು ಮುಂದುವರಿಸಿ ನಾನು ನಿಮಗೆ ಅದಕ್ಕೆ ಬೇಕಾದ ಫಂಡ್ಸನ್ನು ನಾವು ಕೊಡ್ತೇವೆ ಅಂತ ಒಂದು ಮಾತನ್ನು ಆ ದಿನ ಕೊಟ್ಟಿದ್ದು. ನೀವೆಲ್ಲ ಇಲ್ಲಿ ಕೂತಿದ್ರಿ ಒಂದು ದಿವಸ ಜಾಗರಣೆ ಮಾಡಲಿಕ್ಕೆ ಅಲ್ಲ, ಸಾರಿ ಸ್ಟ್ರೈಕನ್ನು ಮಾಡ್ತೀವಿ. ಆ ಸಮಯದಲ್ಲಿ ಅವರು ಮಾತನ್ನು ಕೊಟ್ಟಿದ್ರು, ಇಮಿಡಿಯೇಟ್ ಆಗಿ ಮಾಡಲಿಕ್ಕೆ ಆಯಿತು. ಆದ್ದರಿಂದಾಗಿ ಹಾಗೆ ಆಸೆಕ್ಟ್ ನಿಮಗೆ ಇದು ಬೇಕಂತ ಕಾಲೇಜಿಗೆ ನಿಮ್ಮ ಮನೆಗೋಸ್ಕರ ಕೇಳಿದ್ದಲ್ಲ, ನಿಮ್ಮ ಸ್ವಂತಕ್ಕಾಗಿ ಅಲ್ಲ, ಕಾಲೇಜಿಗೋಸ್ಕರ ಕೇಳಿದ್ರಿ. ಅಧ್ಯಾಪಕರಂದ್ರೆ ಸಹ ಬೇಡಿಕೆ ಇತ್ತು, ಹಾಗೆ ಇದು ನೆರವೇರಿದೆ. ಅದಕ್ಕಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತದೆ. ಯಾಕಂದರೆ ನೀವು ಇರಲಿಕ್ಕಿಲ್ಲ, ಇನ್ನು ಪಾಸಾಗಿ ಹೋಗ್ತೀರಿ, ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಇದರಿಂದ ಸಹಾಯ ಆಗ್ತದೆ. ಆ ದೃಷ್ಟಿಕೋನದಲ್ಲಿ ನೀವೇನು ಮಾಡಿದರೆ ಒಳ್ಳೆಯ ಕೆಲಸ. ಇದೇ ರೀತಿಯ ಮನಸ್ಥಿತಿಯನ್ನು ಸಮಾಜಕ್ಕೆ ಸಮಾಜ ಮುಗಿ ಚಿಂತನೆ ಮನಸ್ಥಿತಿಯನ್ನು ನೀವು ಸಹ ಬೆಳೆಸಿಕೊಳ್ಳಿ. ಸಂಸ್ಥೆಯ ಸಿಎಸ್ಆರ್ ವಿಭಾಗದ ಜಿಜಿಎಂಬಿಎಚ್ಬಿ ಪ್ರಸಾದ್, ಚೀಫ್ ಮ್ಯಾನೇಜರ್ ವೀಣಾ ಶೆಟ್ಟಿ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಶೋಭಾ ಎಂಕೆ, ಪದವಿ ಕಾಲೇಜಿನ ಪ್ರಾಂಶುಪಾಲೆ ತಾರಾ, ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸುಧಾ ಮತ್ತಿತರರು ಉಪಸ್ಥಿತರಿದ್ದರು.